ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ಮನಿ ಅರ್ನಿಂಗ್ ನ ಒಂದು ವಿಡಿಯೋ. ಸೊ ವಿಡಿಯೋಗೂ ಮುಂಚೆ ನಮ್ಮ ಚಾನಲ್ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲಾದ್ರೆ ಇವಾಗ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೂಡ ಮಾಡಿ. ಓಕೆ, ಈಗ ನಾ ಹೇಳೋ ಒಂದು ಮೆಥಡ್ ನಲ್ಲಿ ನಿಮ್ಗೆ ಮನಿ ಅರ್ನಿಂಗ್ ಮಾಡ್ಕೋಬೇಕಿದ್ರೆ ನಿಮ್ಗೆ ಫಸ್ಟ್ ಬೇಕಾಗಿರೋದು ಪೇಷನ್ಸ್. ನಿಮ್ಗೆ ಪೇಷನ್ಸ್ ಇಲ್ಲ ಅಂತ ಹೇಳಿದ್ರೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡ್ಕೊಳ್ಳಿ, ಈ ಒಂದು ವಿಡಿಯೋ ನೀವು ವಾಚ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ಓಕೆ, ನಿಮ್ಗೆ ಪೇಷನ್ಸ್ ಇದ್ರೆ ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಸೊ ಫಸ್ಟ್ ಒನ್ ಥಿಂಗ್ಸ್, ಸೊ ನೀವು ಒಂದು ಮನಿನ ಅರ್ನ್ ಮಾಡ್ಲಿಕ್ಕೆ ಹಲವಾರು ವಿಧಗಳಿವೆ. ಸೊ ನಾನು ಪ್ರಿಯಸ್ ಆಗಿ 4-5 ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಮನಿ ಅರ್ನಿಂಗ್ ಅಲ್ಲಿ. ಸೊ ಅದರಲ್ಲಿ ಒಂದು ವಿಡಿಯೋ ಅಂತ ಹೇಳಿದ್ರೆ ಕ್ರಿಪ್ಟೋ ಕರೆನ್ಸಿ. ಕ್ರಿಪ್ಟೋ ಕರೆನ್ಸಿ ನೀವು ಯಾವ ರೀತಿಯಾಗಿ ಮನಿನ ಅರ್ನ್ ಮಾಡ್ಕೋಬಹುದು ಅಂತೇಳಿ. ಸೊ ಓಕೆ, ಈಗ ತುಂಬಾ ಜನಕ್ಕೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಗೊತ್ತಿರುತ್ತೆ. ಕ್ರಿಪ್ಟೋ ಕರೆನ್ಸಿ ಒಂದು ಕಾಯಿನ್ ಹೆಸರು PHT ಅಂತ. ಈ ಒಂದು ಕಾಯಿನ್ ನೀವು ಫ್ರೀಯಾಗಿ ಯಾವ ರೀತಿ ಮೈನ್ ಮಾಡಬಹುದು ಅಂತ ಈ ವಿಡಿಯೋ ತೋರಿಸ್ತೀನಿ. ಸೊ ಅದೇ ರೀತಿಯಾಗಿ ಈ ಒಂದು ಕಾಯಿನ್ ನ ವ್ಯಾಲ್ಯೂ ಬಂದ್ಬಿಟ್ಟು ತುಂಬಾ ಕಡಿಮೆ ಇದೆ, ಆದ್ರೂ ಕೂಡ ಒಂದು ಒಳ್ಳೆ ಅಮೌಂಟ್ ಅದ್ರಲ್ಲಿ ಅರ್ನ್ ಮಾಡ್ಕೋಬಹುದು. ಅದೇ ಹೇಳಿದ್ರೆ ಪೇಷನ್ಸ್ ಇರಬೇಕು ನಿಮಗೆ. ಪೇಷನ್ಸ್ ಇದ್ರೆ ನಿಮಗೆ ಒಂದು ಒಳ್ಳೆ ಅಮೌಂಟ್ ಅದ್ರಲ್ಲಿ ಅರ್ನ್ ಮಾಡ್ಕೋಬಹುದು. ಓಕೆ, ಈಗ ನೀವು ಫಸ್ಟ್ ಗೆ ಯಾವ ರೀತಿ ಆ ಒಂದು ಕಾಯಿನ್ ಅರ್ನ್ ಮಾಡೋ ಅಂತ ಹೇಳ್ಬಿದ್ರಿ. ಸೊ ಅದಕ್ಕೆ ಮುಂಚೆ ಡಿಸ್ಕ್ರಿಪ್ಷನ್ ಒಂದು ಲಿಂಕ್ ಇದೆ, ಆ ಲಿಂಕ್ ಮೇಲೆ ನೀವು ಜಸ್ಟ್ ಕ್ಲಿಕ್ ಮಾಡ್ಕೊಳ್ಳಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ಡೈರೆಕ್ಟ್ ಆಗಿ ಈ ರೀತಿ ಒಂದು ಪ್ಲೇ ಸ್ಟೋರ್ ಹೋಗ್ತೀರಿ. ಪ್ಲೇ ಸ್ಟೋರ್ ಅಲ್ಲಿ ಈ ಒಂದು ಅಪ್ಲಿಕೇಶನ್ ಗೆ ಡೈರೆಕ್ಟ್ ಆಗಿ ಓಪನ್ ಆಗುತ್ತೆ. ಸೊ ನೆಕ್ಸ್ಟ್ ಈ ಒಂದು ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಸೊ ನನಗೆ ಆಲ್ರೆಡಿ ಡೌನ್ಲೋಡ್ ಮಾಡಿದೀನಿ. ಸೊ ಜಸ್ಟ್ ಇದು ಓಪನ್ ಮಾಡಿದೀನಿ. ಸೊ ಇದು ಓಪನ್ ಮಾಡಿದ ನಂತರ ನಿಮಗೆ ಈ ರೀತಿಯ ಒಂದು ಇಂಟರ್ಫೇಸ್ ಬರುತ್ತೆ. ಸೊ ಒಂದು ಈ ಒಂದು ಕಾಯಿನ್ PHT ಅನ್ನೋ ಕಾಯಿನ್, ಸೊ ಈ ಒಂದು ನೇಮ್ ನಲ್ಲಿ ಇರೋದು. ಸೊ ಅಂದ್ರೆ ಇದರ ಹೆಸರು ಒಂದು ಪೋನೇಮ್ ಅಂತೇಳಿ. ಸೊ ಓಕೆ, ಬೈ ದ ವೇ, ಈಗ ನೀವು ಫೇಸ್ಬುಕ್ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಲಾಗಿನ್ ಮಾಡೋದು ಬೇಡ. ಇದರಲ್ಲಿ ನಿಮಗೆ ಇಮೇಲ್ ಯೂಸ್ ಮಾಡ್ಕೊಳ್ಳೋದು, ಜಿಮೇಲ್ ಯೂಸ್ ಮಾಡಿಕೊಂಡು ಲಾಗಿನ್ ಮಾಡೋ ಒಂದು ಆಪ್ಷನ್ ಇದೆ. ಸೊ ಇಲ್ಲಿ ಸೈನ್ ಇನ್ ವಿತ್ ಗೂಗಲ್ ಅಂತೀಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನಿಮ್ಮ ಒಂದು ಜಿಮೇಲ್, ಒಂದು 2-3 ಜಿಮೇಲ್ ಇದ್ರೆ ಯಾವ ಜಿಮೇಲ್ ಇಂದ ಲಾಗಿನ್ ಆಗಬೇಕು ಅಂತ ಹೇಳುತ್ತೆ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನೀವು ಡೈರೆಕ್ಟ್ ಆಗಿ ಲಾಗಿನ್ ಆಗ್ತೀರಿ. ಸೊ ನೀವು ಲಾಗಿನ್ ಮಾಡುವಾಗ ನಿಮಗೆ ಅಲ್ಲಿ ಇನ್ವಿಟೇಷನ್ ಕೋಡ್ ಅಂತ ಬರುತ್ತೆ. ಸೊ ಅದಕ್ಕಿಂತ ಮುಂಚೆ ಕೆಲವೊಂದು ಇನ್ಸ್ಟ್ರಕ್ಷನ್ ಬರುತ್ತೆ, ಆ ಇನ್ಸ್ಟ್ರಕ್ಷನ್ ಎಲ್ಲ ಸ್ಕಿಪ್ ಮಾಡ್ಕೊಳ್ಳಿ. ಕೆಳಗಡೆ ಲೆಫ್ಟ್ ಸೈಡ್ ಅಥವಾ ರೈಟ್ ಸೈಡ್ ಅಲ್ಲಿ ಸ್ಕಿಪ್ ಅನ್ನೋ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಇನ್ಸ್ಟ್ರಕ್ಷನ್ ಎಲ್ಲ ಸ್ಕಿಪ್ ಆಗುತ್ತೆ. ನೆಕ್ಸ್ಟ್ ಬಂದ್ರೆ ನಿಮಗೆ ಇನ್ವಿಟೇಷನ್ ಕೋಡ್ ಎಂಟರ್ ಮಾಡಕ್ಕೆ ಹೇಳ್ತಾರೆ. ಸೊ ಈಗ ಡಿಸ್ಪ್ಲೇ ಕಾಣ್ತೀಯಲ್ಲ, ಈ ಒಂದು ಇನ್ವಿಟೇಷನ್ ಕೋಡ್ನ ಅಲ್ಲಿ ಎಂಟರ್ ಮಾಡ್ಕೊಳ್ಳಿ. ಓಕೆ, ಸಬ್ಸ್ಕ್ರಿಪ್ಷನ್ ಕೂಡ ಇನ್ವಿಟೇಷನ್ ಕೋಡ್ನ ಹಾಕಿರ್ತೀನಿ. ಸೊ ಈಗ ಡಿಸ್ಪ್ಲೇ ಕಾಣ್ತಿಲ್ಲ, ಇದೇ ಇನ್ವಿಟೇಷನ್ ಕೋಡ್ನ ಅಲ್ಲಿ ಎಂಟರ್ ಮಾಡಿದ್ರೆ ಸಾಕು. ಓಕೆ, ಸೊ ಇನ್ವಿಟೇಷನ್ ಕೋಡ್ನ ಎಂಟರ್ ಮಾಡಿದ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಸೊ ನಾನು ಕೊಟ್ಟಿರೋ ಒಂದು ಇನ್ವಿಟೇಷನ್ ಕೋಡ್ನ ಮೂಲಕ ನೀವು ಜಾಯ್ನ್ ಆದರೆ ನಿಮಗೆ 200 PHT ಕಾಯಿನ್ಸ್ ನ ಬೋನಸ್ ಆಗಿ ಸಿಗುತ್ತೆ. ಸೊ ಅದಕ್ಕೋಸ್ಕರ ಇನ್ವಿಟೇಷನ್ ಕೋಡ್ ಕೊಟ್ಟಿರೋದು. ಓಕೆ, ಸೊ ಹಂಗೆ ನೀವು ಜಾಯ್ನ್ ಆಗ್ಬೋದು, ಹಂಗೆ ಜಾಯ್ನ್ ಆದರೆ ನಿಮಗೆ ಬರೀ 20 PHT ಕಾಯಿನ್ಸ್ ಸಿಗೋದು. ಸೊ ನನ್ನ ಒಂದು ಇನ್ವಿಟೇಷನ್ ಅಂಡರ್ ನೀವು ಜಾಯ್ನ್ ಆದರೆ 200+20 220 ಕಾಯಿನ್ಸ್ ಫ್ರೀಯಾಗಿ ನಿಮಗೆ ಸಿಗುತ್ತೆ. ಸೊ ಓಕೆ, ನೆಕ್ಸ್ಟ್ ನಿಮಗೆ ಈ ರೀತಿಯ ಇಂಟರ್ಫೇಸ್ ಬರುತ್ತೆ. ಸೊ ಇದರಲ್ಲಿ ನಿಮಗೆ ಜಾಸ್ತಿ ಏನು ಇದರಲ್ಲಿ ನಿಮಗೆ ನಾಲೆಡ್ಜೇ ಬೇಡ. ಓಕೆ, ಸೊ ನೆಕ್ಸ್ಟ್ ಫಸ್ಟ್ ಬಂದು ನಿಮಗೆ ಸಿಂಪಲ್ ಆಗಿ ನಿಮಗೆ ನೋಡಬೇಕಾಗಿರೋದು ಹೇಳ್ತೀನಿ. ಸೊ ಫಸ್ಟ್ ಬಂದುಬಿಟ್ಟು ಈ ರೀತಿ ಇಂಟರ್ಫೇಸ್ ಬರುತ್ತಲ್ಲ, ಸೊ ಇಲ್ಲಿ ಕಾರ್ಡ್ ನೋಡ್ಬೋದು, ಕೆಳಗಡೆ ರೈಟ್ ಸೈಡ್ ಅಲ್ಲಿ ಟೈಮರ್ ರನ್ ಆಗ್ತಾ ಇದೆ. ಸೊ ಇದೇನಂತ ಹೇಳಿದ್ರೆ ಮೈನಿಂಗ್ ಸ್ಟಾರ್ಟ್ ಮಾಡಿ ಈಗ 6 ಡೇಸ್ ಆಯಿತು. ಸೊ ಈಗ ಇನ್ನು 1 ಡೇಸ್ ಅಲ್ಲಿ ಈ ಒಂದು ಮೈನಿಂಗ್ ಆಗಿರೋ ಒಂದು ಕಾಯಿನ್ಸ್ ನನಗೆ ಕ್ರೆಡಿಟ್ ಆಗುತ್ತೆ. ಕ್ರೆಡಿಟ್ ಆಗಲಿಕ್ಕೆ ಇದೇ ಜಾಗದಲ್ಲಿ ಕಲೆಕ್ಟ್ ಯುವರ್ ರಿವಾರ್ಡ್ ಅಂತ ಬರುತ್ತೆ. ಸೊ ರೆಡ್ ಕಲರ್ ಅಲ್ಲಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನನ್ನ ಒಂದು ಕಾಯಿನ್ಸ್, ಈ ಒಂದು ಕಾಯಿನ್ಸ್ ಬರುತ್ತಲ್ಲ, ಸೊ ಈ ಒಂದು ಕಾಯಿನ್ಸ್ ಡೈರೆಕ್ಟ್ ಆಗಿ ಮೇಲ್ ಕಾಣುವ ಒಂದು ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಆಗುತ್ತೆ. ಸೊ ಫಸ್ಟ್ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಸ್ಟಾರ್ಟ್ ಮೈನಿಂಗ್ ಅಂತ ಇರುತ್ತೆ. ಸೊ ನೀವು ಜಾಯಿನ್ ಓಪನ್ ಮಾಡುವಾಗ, ಫಸ್ಟ್ ಟೈಮ್ ಓಪನ್ ಮಾಡುವಾಗ ನಿಮಗೆ ಇಲ್ಲಿ ಸ್ಟಾರ್ಟ್ ಮೈನಿಂಗ್ ಅಂತ ಇರುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಮೈನಿಂಗ್ ನ ಸ್ಟಾರ್ಟ್ ಮಾಡಿ. ಸೊ ಸ್ಟಾರ್ಟ್ ಮಾಡಿ ಒಂದು ವಿದಿನ್ 7 ಡೇಸಲ್ಲಿ ಒಂದು ಅಲ್ಲಿ ನಿಮಗೆ 600 ಸಮಥಿಂಗ್ ಕಾಯಿನ್ಸ್ ಬರುತ್ತೆ. ಕಾಯಿನ್ ಆದಮೇಲೆ ಅಲ್ಲಿ ಕಲೆಕ್ಟ್ ಯುವರ್ ರಿವಾರ್ಡ್ ಅಂತ ಇರುತ್ತೆ. ಸೊ ಒಂದು ವೀಕ್ಲಿ ಆಯ್ತಾ, ವೀಕ್ಲಿ ಬೇಸಿಸ್ ಅಲ್ಲಿ ಕಲೆಕ್ಟ್ ಮಾಡೋದು. ಸೊ ಅದಕ್ಕೆ ನೀವು ಹೇಳಿದ್ರು ಆಗ ಪೇಷನ್ಸ್ ಇರಬೇಕು ಅಂತ ಹೇಳಿದ್ನಲ್ಲ. ಸೊ ಅದು ಇದಕ್ಕೋಸ್ಕರನೇ. ಸೊ ನೀವು ಒಂದು ವೀಕ್ ಸ್ಪೆಂಡ್ ಮಾಡಬೇಕಾಗುತ್ತೆ. ಸೊ ನಿಮಗೆ ವೀಕ್ಲಿ ಜಸ್ಟ್ ಒಂದು 1 ಮಿನಿಟ್ ಅಥವಾ ಒಂದು 2 ನಿಮಿಷ ನಿಮಗೆ ಸ್ಪೆಂಡ್ ಮಾಡಿದ್ರೆ ಸಾಕು, ನಿಮಗೆ ವೀಕ್ಲಿ 700 ಸಮಥಿಂಗ್ ಕಾಯಿನ್ಸ್ ಸಿಗುತ್ತೆ. ಆ ಕಾಯಿನ್ಸ್ ನೀವು ಇಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಸೊ ನೀವು ಈಗ ಮೈನಿಂಗ್ ಮಾಡಿದ ನಂತರ, ಸೊ ಇವಾಗ ನೀವು ಮೈನಿಂಗ್ ಮಾಡಿದ ನಂತರ, ಸೊ ನೆಕ್ಸ್ಟ್ ಇದೇ ದಿನಕ್ಕೆ, ನೆಕ್ಸ್ಟ್ ವಾರ ಇದೇ ದಿನಕ್ಕೆ ನಿಮಗೆ ಅಲ್ಲಿ ಕಲೆಕ್ಟ್ ಯುವರ್ ರಿವಾರ್ಡ್ ಅಂತ ಇರುವಂತಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ನೀವು ಮೈನಿಂಗ್ ಮಾಡಿರುವ ಅಷ್ಟು ಒಂದು ರಿವಾರ್ಡ್ಸು ಅಲ್ಲಿ ಕ್ರಿಯೇಟ್ ಆಗುತ್ತೆ, ನಿಮ್ಮ ಮೇಲೆ ಕಾಣುವ ಒಂದು ವ್ಯಾಲೆಟ್ಗೆ ಕ್ರಿಯೇಟ್ ಆಗುತ್ತೆ. ಆ ಒಂದು ವ್ಯಾಲೆಟ್ಗೆ ಕ್ರಿಯೇಟ್ ಆದ ನಂತರ ಮತ್ತು ಅಲ್ಲಿ ಕಡೆ ಸ್ಟಾರ್ಟ್ ಮೈನಿಂಗ್ ಅಂತ ಇರುತ್ತೆ. ಸ್ಟಾರ್ಟ್ ಮೈನಿಂಗ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಓಕೆ, ಇನ್ನೊಂದು ವಿಷಯ ಅಂತ ಹೇಳಿದ್ರೆ ನೀವು ಸ್ಟಾರ್ಟ್ ಮೈನಿಂಗ್ ಮೇಲೆ ಕ್ಲಿಕ್ ಮಾಡುವಾಗ ನಿಮಗೆ ರೆಗ್ಯುಲರ್ ಆ್ಯಂಡ್ ಪ್ರೀಮಿಯಂ ಕೇಳುತ್ತೆ. ಸೊ ಅದರಲ್ಲಿ ನೀವು ರೆಗ್ಯುಲರ್ ಮೇಲೆ ಕ್ಲಿಕ್ ಮಾಡ್ಬೋದು. ಪ್ರೀಮಿಯಂ ಅಂದರೆ ನಿಮಗೆ ಇದರಲ್ಲಿ ಪೇಮೆಂಟ್ ಮಾಡೋಕ್ಕೆ. ಸೊ ಅದು ಅವಶ್ಯಕತೆ ಇಲ್ಲ ನಿಮಗೆ. ನೀವು ರೆಗ್ಯುಲರ್ ಆಗಿ ಕ್ಲಿಕ್ ಮಾಡಿದ್ರೆ ನಿಮಗೆ ಫ್ರೀಯಾಗಿ ಮೈನಿಂಗ್ ಮಾಡ್ಕೋಬಹುದು. ಸೊ ಓಕೆ, ಮೈನಿಂಗ್ ಮಾಡ್ಕೊಂಡ ನಂತರ ನೆಕ್ಸ್ಟ್ ನಿಮಗೆ ಬೇಕಾಗಿರೋದು ಇದರಲ್ಲಿ ಇದರ ಒಂದು ಮಾರ್ಕೆಟ್ ಪ್ರೈಸ್ನ ನೋಡ್ಬೋದು. ಅಂದರೆ ಇದರಲ್ಲಿ ನಿಮಗೆ ಎಷ್ಟು ಅದರ ವೀಕ್ಲಿ ಎಷ್ಟು ಕಾಯಿನ್ಸ್ ನೀವು
ಎಷ್ಟು ವ್ಯಾಲ್ಯೂ ನೆಕ್ಸ್ಟ್ ಎಷ್ಟು ಪ್ರಾಫಿಟ್ ಇದೆ ಅಂತ ನೆಕ್ಸ್ಟ್ ಹೇಳ್ತೀನಿ ಓಕೆ. ಸೊ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ಲಾಸ್ಟ್ ಒಂದು ಮೋರ್ ಆಪ್ಷನ್. ಸೊ ಇದರಲ್ಲಿ ನಿಮಗೆ ಡೆಪಾಸಿಟ್ ಮಾಡೋ ಆಪ್ಷನ್ ಇದೆ. ಸೊ ಡೆಪಾಸಿಟ್ ಅಂದರೆ ನಿಮಗೆ ಇದರಲ್ಲಿ ಇದೇ ರೀತಿ ಒಂದು ಎರಡು ಮೂರು ಅಪ್ಲಿಕೇಶನ್ ಇದೆ, ಅಂದರೆ ಗೇಮ್ ಆಡಿ ನಿಮಗೆ ಇದೇ ರೀತಿ ಕಾಯಿನ್ಸ್ ಸಿಗುವಂಥ ಅಪ್ಲಿಕೇಶನ್ ಇದೆ. ಸೊ ಅದರದ್ದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನಿಮ್ಗೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಸೊ ಅದರ್ವೈಸ್ ನೀವು ಇದೇ ಯೂಸ್ ಮಾಡ್ಕೊಳ್ಬೇಕು ಸಾಕು, ಇದರಲ್ಲಿ ನಿಮಗೆ ಏನೋ ಒಂದು ಜಾಸ್ತಿ ಕೆಲಸ ಏನಿಲ್ಲ, ಜಸ್ಟ್ ವೀಕ್ಲಿ 2 ಮಿನಿಟ್ಸ್ ಅಷ್ಟೇ ನೀವು ಸ್ಪೆಂಡ್ ಮಾಡಿದ್ರೆ ಸಾಕು. ಸೊ ಅದಾದ ನೀವು ಗೇಮ್ ಮಾಡ್ತಾ ಕೊಡಬೇಕಾದ್ರೆ, ಸೊ ಅದು ನಿಮಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಓಕೆ ಇದೇ ಯೂಸ್ ಮಾಡ್ಕೊಳ್ಬೇಕು ಸಾಕು. ಓಕೆ ನೆಕ್ಸ್ಟ್ ಬಂದುಬಿಟ್ಟು ಸ್ಟಕ್ ಪಿ ಎಚ್ ಡಿ ಅಂತ ಇದೆ ಅಂತ ಹೇಳಿದ್ರೆ 20,000 ನಿಮ್ಮ ಕಾಯಿನ್ ಆದ ನಂತರ ಅದನ್ನು ಸ್ಟಕ್ ಅಂತ ಹೇಳಿದ್ರೆ ನೀವು ಸೇವಿಂಗ್ ಅದು ಬ್ಯಾಂಕಲ್ಲಿ ಅಮೌಂಟ್ನ ಇನ್ವೆಸ್ಟ್ ಮಾಡ್ತಿರಲ್ಲ, ಸೊ ಅದಕ್ಕೆ ನೀವು ಇಂಟ್ರೆಸ್ಟ್ ಕೊಡ್ತಾರೆ ನೀವು ಇನ್ವೆಸ್ಟ್ ಮಾಡಿರೋ ಅಮೌಂಟಿಗೆ. ಸೊ ಅದೇ ರೀತಿ ಇದರಲ್ಲಿ ನೀವು ಮಾಡ್ಕೋಬೋದು. 20,000 ಕಾಯಿನ್ ಆದ ನಂತರ ಅದನ್ನು ಇದರಲ್ಲೇ ಇನ್ವೆಸ್ಟ್ ಮಾಡಿದರೆ ನಿಮಗೆ ಡೈಲಿ 1% ಲೆಕ್ಕದಲ್ಲಿ 1 ಇಯರ್ ತನಕ ನಿಮಗೆ ಅದರಲ್ಲಿ ಪ್ರಾಫಿಟ್ ಬರ್ತಾನೆ ಇರುತ್ತೆ. ಸೊ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಅದ್ರ ಎಲ್ಲ ಸ್ಕಿಪ್ ಮಾಡ್ಕೊಳ್ಳಿ, ಬೇಡ ಏನು ಬೇಡ. ಸೊ ಓಕೆ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಇನ್ವೈಟ್ ಆ್ಯಂಡ್ ಎರ್ನ್ ಅಂತಿದೆ. ಓಕೆ ಇಲ್ಲಿ ಇನ್ವೈಟ್ ಆ್ಯಂಡ್ ಎರ್ನ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೀವು ನಿಮ್ಮ ಒಂದು ಫ್ರೆಂಡ್ಸ್ ನೀವು ರೆಫರ್ ಮಾಡಿ ಕೂಡ ಎರ್ನ್ ಮಾಡ್ಕೋಬೋದು. ಸೊ ನಿಮಗೆ ಅದರಲ್ಲಿ ಒಂದು ಸ್ಮಾಲ್ ಅಮೌಂಟ್ಸ್ ಅಷ್ಟೇ ಸಿಗೋದು, ಆದರೂ ಕೂಡ ಒಂದು ನೀವು ಇನ್ವೈಟ್ ಮಾಡ್ಕೊಳ್ಳಿ. ಸೊ ನಿಮ್ಮೊಂದು ಯಾರಾದರೂ ಫ್ರೆಂಡ್ಸ್ಗೆ ಜಾಯ್ನ್ ಹಾಕಿದರೆ ಇದೇ ರೀತಿ ಇನ್ವಿಟೇಷನ್ ಕೋಡ್ ಕೆಳಗೆ ನೋಡಿ ಕಾಣ್ತಿದ್ದಿಲ್ಲ. ಸೊ ಈ ಒಂದು ಇನ್ವಿಟೇಷನ್ ಕೋಡ್ನ ಅವ್ರಿಗೆ ಸೆಂಡ್ ಮಾಡಿ ಅದಕ್ಕೆ ಜಾಯ್ನ್ ಮಾಡಿಸ್ಕೊಳ್ಳಿ. ಓಕೆ ಓಕೆ ಇದಕ್ಕೆ ಜಾಯ್ನ್ ಮಾಡಿದ್ರೆ ಒಂದು ಅದು 200 PS ಸಿಗುತ್ತೆ ಫಸ್ಟ್ ಒಂದು 2 ಮೆಂಬರ್ಸಿಗೆ. ಸೊ ಮಸ್ಟ್ ಮತ್ತೆ ಜಾಯ್ನ್ ಆದರೆ 5 ಜನ ಜಾಯ್ನ್ ಆದರೆ ಅದಕ್ಕೆ 500 PhD ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ ಪಾಯಿಂಟ್ಸ್ ಅರ್ನ್ ಮಾಡ್ಕೋಬೋದು. ಸೊ ಇನ್ನೊಂದು ಅಂದರೆ ಇನ್ವಿಟೇಷನ್ ಆದ ನಂತರ ಒಂದು 2 ಜನ ಇನ್ವೈಟ್ ಮಾಡಿದ ನಂತರ ಕೆಳಗಲ್ಲಿ ಕ್ಲೈಮ್ ಯುವರ್ ರಿವಾರ್ಡ್ ಅಂತ ಇರ್ತದೆ, ಅಥವಾ ಕ್ಲೈಮ್ ಈಗ 2X ಅಂತ ಬರ್ತಿರ್ತಾರೆ. ಸೊ ಅದರ ಮೇಲೆ ಕ್ಲಿಕ್ ಮಾಡಿದ್ರೆ ಮಾತ್ರ ಇಲ್ಲಿ ಇನ್ವಿಟೇಷನ್ ನೀವು ಮಾಡಿರೋ ಒಂದು ರಿವಾರ್ಡ್ ಅಲ್ಲಿ ಕಲೆಕ್ಟ್ ಆಗೋದು. ಓಕೆ ಓಕೆ. ಸೊ ನೋಡಲ್ಲ ಗೈಸ್, ಈ ರೀತಿಯಾಗಿ ನಿಮಗೆ PhD ಅನ್ನೋ ಒಂದು ಕಾಯಿನ್ ಫ್ರೀ ಆಗಿ ನೀವು ಅರ್ನ್ ಮಾಡ್ಕೋಬಹುದು. ವೀಕ್ಲಿ ಜಸ್ಟ್ ಒಂದು 2 ಮಿನಿಟ್ಸ್ ನೀವು ಸ್ಪೆಂಡ್ ಮಾಡಿದ್ರೆ ಸಾಕು, ಒಂದು ಜಸ್ಟ್ ಒಂದು 2 ಮಿನಿಟ್ಸ್ ಅಲ್ಲಿ ನೀವು ಆ ಒಂದು ಮೈನಿಂಗ್ ಆಗಿರೋ ಕಾಯಿನ್ ಕಲೆಕ್ಟ್ ಮಾಡ್ಕೋಬಹುದು. ಕಲೆಕ್ಟ್ ಮಾಡಿ ಮತ್ತು ಮೈನಿಂಗ್ ನ ಸ್ಟಾರ್ಟ್ ಮಾಡೋದು. ಈ ರೀತಿಯಾಗಿ ನಿಮಗೆ 20,000 ತಕ್ಕ ಒಂದು ಕಾಯಿನ್ಸ್ ನ ಸ್ಟೋರ್ ಮಾಡ್ಕೊಳ್ಳಿ. 20,000 ಆದ್ಮೇಲೆ ನಾನು ಹೇಳಿರೋ ಆ ಒಂದು ವ್ಯಾಲೆಟ್ಗೆ ನೀವು ವಿತ್ಡ್ರಾಲ್ ಮಾಡ್ಕೋಬಹುದು. ಈಗ ನನಗೆ 20,000 ಅಂದ್ರೆ ವಿತ್ಡ್ರಾಲ್ ಮಾಡ್ಲಿಕ್ಕೆ ಆಗಿರೋ ಒಂದು ಅಮೌಂಟ್ ಆಗಲಿಲ್ಲ. ಆ ಒಂದು ವಿತ್ಡ್ರಾಲ್ ಆಗಿದ ತಕ್ಷಣ ಅದು ಯಾವ ರೀತಿ ಆ ಒಂದು ವ್ಯಾಲೆಟ್ಗೆ ಟ್ರಾನ್ಸ್ಫರ್ ಮಾಡೋದು ಅಂತೇಳಿ ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ತೋರಿಸ್ತೇನೆ. ಸೊ ಬೇರೆ ಬೇರೆ ರೀತಿಯ ಒಂದು ಕ್ರಿಪ್ಟೋ ಕರೆನ್ಸಿ ನ ಸೆಲ್ ಮಾಡೋರು ಬೈ ಮಾಡೋರು ಇರ್ತಾರೆ. ಸೊ ಅವರಿಗೆ ಯಾವ ರೀತಿ ವಿತ್ಡ್ರಾಲ್ ಮಾಡೋದು ಗೊತ್ತಿರುತ್ತೆ. ಇಲ್ಲದೆ ಇರೋರಿಗೆ ನಾನು ಒಂದು 20,000 ಕಾಯಿನ್ಸ್ ಆಗಿದ ತಕ್ಷಣ ಅದು ಯಾವ ರೀತಿ ವಿತ್ಡ್ರಾಲ್ ಮಾಡೋದಂತ ಒಂದು ವಿಡಿಯೋ ಮಾಡ್ತೀನಿ. ನೆಕ್ಸ್ಟ್ ಇದರ ಒಂದು ವ್ಯಾಲ್ಯೂ ಬಗ್ಗೆ ಹೇಳ್ತೀನಿ. ಸೊ ಈ ಒಂದು ಒಂದ್ ಕಾಯಿನ್ ನ ಎಷ್ಟು ವ್ಯಾಲ್ಯೂ ಇದೆ, ಇನ್ ಫ್ಯೂಚರ್ ಎಷ್ಟು ವ್ಯಾಲ್ಯೂ ಆಗುತ್ತೆ ಅಂತ ಹೇಳ್ತೀನಿ. ಓಕೆ, ನೀವು ನೋಡ್ಬೋದು ಈಗ ನನ್ನ ಒಂದು ವ್ಯಾಲೆಟ್ ಅಲ್ಲಿ ಈಗ 5,152.59 ಕಾಯಿನ್ಸ್ ಇದೆ, ಅಂದ್ರೆ ಟೋಕನ್ಸ್. ಸೊ ಇದರ ಒಂದು ವ್ಯಾಲ್ಯೂ ಬಂದ್ಬಿಟ್ಟು ಇವಾಗ ಇದರ ವ್ಯಾಲ್ಯೂ ಬಂದ್ಬಿಟ್ಟು $1.95. ಓಕೆ, ಅಂದ್ರೆ ಒಂದು ಅರೌಂಡ್ ಒಂದು 2 USD ಅಂತ ಇದೆ. ಒಂದು USD ಬೆಲೆ ₹85. ಸೊ ಒಂದು 2 USD ಅಂತ ಹೇಳಿದ್ರೆ ನಿಮಗೆ ಒಂದು ಅಂದಾಜು ಲೆಕ್ಕದಲ್ಲಿ ಒಂದು 80 rupees ಇಟ್ಕೊಳ್ಳಿ. 18 × 2 160 rupees ಇದರ ಒಂದು ವ್ಯಾಲ್ಯೂ ಇದೆ 5,000 ಕಾಯಿನ್ಸ್ಗೆ. ಸೊ ಓಕೆ, ಇಲ್ಲಿ ಲಾಸ್ಟ್ ನೋಡ್ ಬಂದುಬಿಟ್ಟು ಇಲ್ಲಿ ಮಾರ್ಕೆಟ್ ಅನ್ನೊಂದು ಆಪ್ಷನ್ ಇದೆಯಲ್ಲ. ಸೊ ಇದು ಥರ್ಡ್ ಒನ್ ಆಪ್ಷನ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನೋಡ್ಬೋದು ಇವತ್ತಿನ ವ್ಯಾಲ್ಯೂ ಬಂದುಬಿಟ್ಟು ಒಂದು ಕಾಯಿನ ವ್ಯಾಲ್ಯೂ ಬಂದುಬಿಟ್ಟು ಇಲ್ಲಿ ತೋರಿಸ್ತಿದ್ರೆ 0.0003 ಇದೆ. ಸೊ ಓಕೆ, ಯಾಕೆ ನಾನು ಈ ಒಂದು ಕಾಯಿನ ನಿಮಗೆ ಮೈನ್ ಮಾಡಬೇಕು, ಇನ್ ಫ್ಯೂಚರ್ ಒಳ್ಳೆ ವ್ಯಾಲ್ಯೂ ಬರುತ್ತೆ ಅಂತ ಹೇಳಿದ್ರೆ, ಸೊ ಇನ್ನೂ ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಇಲ್ಲಿ ನೋಡ್ಬೋದು ಈಗ, ಓಕೆ ಈಗ ನೋಡ್ಬೋದು 0.002 ತನಕ ಇದರ ಒಂದು ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ. ಸೊ ನೋಡ್ಬೇಕು ಟಾಪ್ ಅಲ್ಲಿ ಕಾಣ್ತೀಯಲ್ಲ, 0.002 ತನಕ ಇನ್ಕ್ರೀಸ್ ಆಗಿದೆ. ಸೊ ಈಗ ಡೌನ್ ಆಗಿರೋದು ಈ ಒಂದು ವ್ಯಾಲ್ಯೂ. ನಾನು ಮೈನಿಂಗ್ ಸ್ಟಾರ್ಟ್ ಮಾಡುವಾಗ 0.00002 ಇತ್ತು. ಸೊ ಆದರೆ ನಾನು ಅಷ್ಟು ನೆಗ್ಲೆಕ್ಟ್ ಮಾಡಿದೆ, ಮೈನಿಂಗ್ ಮಾಡ್ತಿದ್ದಿಲ್ಲ ಅವಾಗ. ಸೊ ಇವಾಗ ಅದರೊಂದು ವ್ಯಾಲ್ಯೂನ ಜಾಸ್ತಿಯಾಗಿ ಡೌನ್ ಆಗೋಗಿದೆ. ಸೊ ಅದಕ್ಕೆ ನಾನು ಮತ್ತೆ ಈಗ ಮೈನಿಂಗ್ ಸ್ಟಾರ್ಟ್ ಮಾಡ್ತಿರೋದು. ಸೊ ಅದಕ್ಕೆ ನಿಮ್ಗೆ ಸಜೆಸ್ಟ್ ಮಾಡ್ತಾ ಇದ್ದೀನಿ. ಸೊ ಮ್ಯಾಕ್ಸಿಮಮ್ ನೀವು ಎಲ್ಲರೂ ಈ ಒಂದು ಅಪ್ಲಿಕೇಶನ್ ಯೂಸ್ ಮಾಡ್ಕೊಳ್ಳಿ, ಫ್ರೀಯಾಗಿ ನಿಮಗೆ ಇದರಲ್ಲಿ ಏನೋ ಒಂದು ಖರ್ಚಿಲ್ಲ. ಸೊ ಇದರಲ್ಲಿ ಪ್ರೀಮಿಯಂ ಆಪ್ಷನ್ ತೊಗೊಳೋಕ್ಕೆ ಒಂದು ಆಪ್ಷನ್ಸ್ ಇದೆ, ಬಟ್ ನೀವು ಅದನ್ನು ತೆಗೆಯುವ ಅವಶ್ಯಕತೆ ಇಲ್ಲ. ಓಕೆ, ಈಗ ಈ ಒಂದು ಮಾರ್ಕೆಟ್ ಬಂದುಬಿಟ್ಟು 0.002 ತನಕ ಇನ್ಕ್ರೀಸ್ ಆಗಿದೆ. ಸೊ ಅದೇ ರೀತಿಯಾಗಿ ಈ ಕಾಯಿನು ಒಂದು ಎಕ್ಸ್ಚೇಂಜ್ ಅಂದರೆ ಕ್ರಿಪ್ಟೋ ಕರೆನ್ಸಿನ ಎಕ್ಸ್ಚೇಂಜಲ್ಲಿ ಲಿಸ್ಟೆಡ್ ಆಗಿದೆ. ಇನ್ ಫ್ಯೂಚರ್ ಇದು ವ್ಯಾಲ್ಯೂ ಖಂಡಿತವಾಗ್ಲೂ ಜಾಸ್ತಿ ಆಗಿ ಆಗುತ್ತೆ. ಇವಾಗಿನ ವ್ಯಾಲ್ಯೂ ನೋಡ್ಕೊಳ್ಳಿ, ಈಗ 0.003 USD ಇದೆ. ಓಕೆ, 0.003 USD. ಈಗ ನಾನು ಅರ್ನ್ ಮಾಡಿರೋ ಒಂದು ಕಾಯಿನ್ಸ್ ಬಂದುಬಿಟ್ಟು 5,152 ಕಾಯಿನ್ಸ್. ಈ ಒಂದು ಕಾಯಿನ್ಸ್ನ ವ್ಯಾಲ್ಯೂನೇ ನಾನು ಜಸ್ಟ್ ನಿಮಗೆ ತೋರಿಸ್ತೀನಿ. ಅದೇ ರೀತಿಯಾಗಿ ಈ ಒಂದು ಕಾಯಿನ್ಸ್ ನಿಮಗೆ ವಿತ್ಡ್ರಾಲ್ ಮಾಡಲಿಕ್ಕೆ
ನಿಮಗೆ 20,000 ಪಿ ಎಚ್ ಡಿ ಕಾಯಿನ್ಸ್ ಆಗಬೇಕು. ಆದರೆ ಮಾತ್ರ ನೀವು ಒಂದು ಕಾಯಿನ್ಸ್ನ ವಿತ್ಡ್ರಾ ಮಾಡೋಕ್ಕೆ ಆಗೋದು. ಸೊ ವಿತ್ಡ್ರಾ ಮಾಡಲಿಕ್ಕೆ ಇಲ್ಲಿ ವಿತ್ಡ್ರಾಲ್ ಅನ್ನೋ ಆಪ್ಷನ್ ಇದೆಯಲ್ಲ, ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಒಂದು ಪಿ ಎಚ್ ಡಿ ವ್ಯಾಲೆಟ್ನ ಅಡ್ರೆಸ್ನಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅದು ಯಾವ ರೀತಿ ಪೇಸ್ಟ್ ಮಾಡೋ ಅಂತ ನಿಮಗೆ ಜಸ್ಟ್ ಈಗ ತೋರಿಸ್ತೀನಿ. ಸೊ ಫುಲ್ ಡೀಟೇಲ್ ಆಗಿ ಯಾವ ರೀತಿ ವಿತ್ಡ್ರಾಲ್ ಮಾಡೋದು ಅಂತೇಳಿ ನನ್ನ ಒಂದು ವ್ಯಾಲೆಟಲ್ಲಿ 20,000 ಕಾಯಿನ್ ಆಗಿದ ತಕ್ಷಣ ನಿಮಗೆ ನೆಕ್ಸ್ಟ್ ಒಂದು ವೀಡಿಯೋ ಮಾಡಿದ್ದೀನಿ. ಆ ವೀಡಿಯೋ ನಿಮಗೆ ಬೇಕಿದ್ರೆ ಇವಾಗಲೇ ನಿಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಟ್ಬಿಡಿ. ಓಕೆ ಓಕೆ, ಇಲ್ಲಿ ನೋಡ್ಬೋದು ಎಂಟರ್ ಅಮೌಂಟ್ ಮಿನಿಮಮ್ 20,000 ಪಿ ಎಚ್ ಡಿ ಅಂತ ಇಲ್ಲಿ ಬರ್ದಿದ್ದಾರೆ ನೋಡಿ. ಸೊ ಓಕೆ, ನೆಕ್ಸ್ಟ್ ಈಗ ಇದರೊಂದು ವ್ಯಾಲ್ಯೂ ನಿಮ್ಗೆ ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತೀನಿ. ಓಕೆ, ಈಗ ನನ್ನ ಹತ್ರ ಈಗ 5,120 ಕಾಯಿನ್ಸ್ ಅಂತ ಹೇಳ್ಕೊಂಡು ಸಾಕಾ. ಸೊ 5,120, ಓಕೆ 5,120 ಕಾಯಿನ್ಸು. ಸೊ ಓಕೆ, ಈಗ ಇದರ ವ್ಯಾಲ್ಯೂ ಬಂದುಬಿಟ್ಟು 0.0003 ಇದೆ. ಅಂದರೆ $1.5 ಲೆಕ್ಕ, ತ್ರೀ ಪಾಯಿಂಟ್ ಸಮಥಿಂಗ್ ಇದೆ, 3.5 ಅಂತ ಈಗ ಇಷ್ಟೇ ಇಟ್ಕೊಳ್ಳಿ. $0.0003 ಅಂದರೆ $1.5 ಅಂತ ಇಟ್ಕೊಳ್ಳಿ. ಓಕೆ, ಇದರೊಂದು ವ್ಯಾಲ್ಯೂ ಎಷ್ಟು ತನಕ ಇನ್ಕ್ರೀಸ್ ಆಗಿದೆ ಅಂದರೆ, ಅವಾಗ ನಿಮ್ಗೆ ತೋರಿಸೋದಲ್ಲ, 0.002 ತನಕನೂ ಇನ್ಕ್ರೀಸ್ ಆಗಿದೆ. ಹಾಗಂದರೆ 0.002 ಅಂತ ಹೇಳಿದರೆ ಅರೌಂಡು $10 ಬರುತ್ತೆ. ಈ ಬೇರಿ 5,000 ಕಾಯಿನ್ಸಿಗೆ 5,000 ಕಾಯಿನ್ $10 ಬರುತ್ತೆ. $10 ಬಂದರೆ ನಿಯರ್ ಬೈ ನಿಮಗೆ $1 ಅಂದರೆ ₹85 ಅಂತ ಹೇಳಿದ್ನಲ್ಲ, ಈಗ $10 ಅಂತ ಹೇಳಿದ್ರೆ ನಿಮಗೆ ಅರೌಂಡ್ ಒಂದು 800 ರೂಪಾಯಿ ಇದ್ರೆ ಅಂತ 1,000 ರೂಪಾಯಿ ತನಕ ಸಿಗುತ್ತೆ. ಓಕೆ, ಬರೀ 5,000 ಕಾಯಿನ್ಸ್ಗೆ. ಅದೇ ರೀತಿಯಾಗಿ ಈ ಒಂದು ಕಾಯಿನ್ಸ್ ನೀವು ವಿತ್ಡ್ರಾಲ್ ಮಾಡಲಿಕ್ಕೆ ನಿಮಗೆ ಮಿನಿಮಮ್ ವಿತ್ಡ್ರಾಲ್ ಅಂತೇಳಿದ್ರೆ 20,000 ಕಾಯಿನ್ಸ್ ಆದರೆ ಮಾತ್ರ ನಿಮಗೆ ವಿತ್ಡ್ರಾಲ್ ಮಾಡೋಕ್ಕಾಗುತ್ತೆ. ಆ ಒಂದು 20,000 ನಿಮಗೆ ಇನ್ ಕೇಸ್ ಒಂದು 20,000 ಕಾಯಿನ್ಸ್ ನೀವು ಕಲೆಕ್ಟ್ ಮಾಡಿದ್ರೆ ನಿಮಗೆ ಎಷ್ಟು ಅಮೌಂಟ್ ಸಿಗುತ್ತೆ ಅಂತ ಜಸ್ಟ್ ಕ್ಯಾಲ್ಕ್ ಮಾಡೋಣ. ಇವಾಗ ಇದರ ಒಂದು ವ್ಯಾಲ್ಯೂ ಬಂದುಬಿಟ್ಟು 0.003. ಓಕೆ, ಇಷ್ಟೇ ಇರಲಿ. ನೆಕ್ಸ್ಟ್ ಇಲ್ಲಿ ಈ 5,120 ಕಾಯಿನ್ ಇರೋದ್ರಲ್ಲಿ ನಿಮಗೆ 20,000 ಕಾಯಿನ್ಸ್ ಆಯಿತು. ಇನ್ ಫ್ಯೂಚರ್ ಈ ಒಂದು ವ್ಯಾಲ್ಯೂ ಬಂದುಬಿಟ್ಟು ಜಸ್ಟ್ 20,000 ತನಗೆ ಇದೇ ವ್ಯಾಲ್ಯೂ ಇದ್ದರೆ 0.0003 ವ್ಯಾಲ್ಯೂ ಇದ್ದರೆ ನಿಮಗೆ ಕೇವಲ $6 ಅಷ್ಟೇ ಸಿಗೋದು. $6 ಅಂದರೆ ನೀವೊಂದು 480-500 ರೂಪಾಯಿ ಅಷ್ಟೇ ಲೆಕ್ಕ. ಸೊ ಓಕೆ, ಈ ಒಂದು ವ್ಯಾಲ್ಯೂ ಎಷ್ಟು 0.002 ಇನ್ಕ್ರೀಸ್ ಆಗಿಲ್ಲ, ಆ ಒಂದು ವ್ಯಾಲ್ಯೂ ನೀವು ಎಂಟ್ರ್ ಮಾಡಿದರೆ ಅಂದರೆ 0.002 ಬಂದರೆ ಇದರೊಂದು ಮಾರ್ಕೆಟ್ ವ್ಯಾಲ್ಯೂ ನಿಮಗೆ $40 ಸಿಗುತ್ತೆ. $40 ಅಂದರೆ ಅರೌಂಡ್ ನಿಮಗೆ ಇದರ ಜಸ್ಟ್ ನಿಮ್ಗೆ ಕ್ಯಾಲ್ಕ್ ಮಾಡಿ ತೋರಿಸ್ತೀನಿ, ಇಂಟು 85 ರುಪೀಸ್ ನಿಮಗೆ 3,400 ರುಪೀಸ್ ಸಿಗುತ್ತೆ. ಇನ್ನು ಇಷ್ಟು ಬಂದರೆ ಅಂದರೆ ಅದೇ ವ್ಯಾಲ್ಯೂ ಬಂದಿದೆ, ಅದಕ್ಕಿಂತಲೂ ಜಾಸ್ತಿನೂ ಬರುತ್ತೆ. ನೀವು ಪೇಷನ್ಸ್ ಬೇಕು ಅಂತ ಹೇಳಿದ್ನಲ್ಲ, ಸೊ ನೀವು ಒಂದು 1 ಇಯರು ಅಥವಾ 1.5 ಇಯರ್ ತನಕ ವೆಯ್ಟ್ ಮಾಡಿದ್ರೆ ಇದರ ಒಂದು ವ್ಯಾಲ್ಯೂ ಬಂದುಬಿಟ್ಟು ನಿಮಗೆ ಜಸ್ಟ್ ನಿಮಗೆ ತೋರಿಸ್ತೀನಿ ಈಗ 20,000 ಕಾಯಿನ್ಸ್ ಅಲ್ಲ, ಜಸ್ಟ್ 20,000 ಕಾಯಿನ್ಸ್ ನಿಮಗೆ ವ್ಯಾಲ್ಯೂ ತೋರಿಸ್ತೀನಿ ಇಂಟು ಈಗ 0.002 ಬಂದರೆ ಅಂದರೆ ಫಸ್ಟ್ ಇರೋ ಒಂದು ವ್ಯಾಲ್ಯೂಗೆ ಬಂದ್ರೇ ನಿಮಗೆ $40 ಸಿಗುತ್ತೆ. ಇದರ ಒಂದು ವ್ಯಾಲ್ಯೂ ನಿಮಗೆ $0.1 ತನಕೂ ಬರೋಕ್ಕೆ ಚಾನ್ಸಸ್ ಇರೋ ಒಂದು ಕಾಯಿನ್ ಇನ್ ಫ್ಯೂಚರ್ ಆಯಿತಾ. ನಿಮಗೆ ಅದಕ್ಕೆ ನೀವು ಪೇಷನ್ಸ್ ಇರಬೇಕಂತ ಹೇಳಿದ್ರೆ ನೀವು 1 ಇಯರು ಅಥವಾ 2 ಇಯರ್ ತನಕ ವೆಯ್ಟ್ ಮಾಡಿದ್ರೆ ಇದರ ವ್ಯಾಲ್ಯೂ ಬಂದುಬಿಟ್ಟು 0.1 ತನಕನೂ ಬರುತ್ತೆ. ಬೇಡ 0.0 ನಿಮಗೆ 1 ಬೇಡ, 0.009 ಬಂದರೂ ಕೂಡ ನಿಮಗೆ $180 ಸಿಗುತ್ತೆ. $180 ಅಂದರೆ ಅರೌಂಡ್ ನಿಮಗೆ 10,000 ಮೇಲೆ ಒಂದು 12,000 ಬತ್ತು ಸಿಗುತ್ತೆ. ಅಂದರೆ 180 ಕಲೆಕ್ಟ್ ಮಾಡೋಣ, ಇಂಟು 85 ಬೇಡ, ಜಸ್ಟ್ 80 ಹಾಕೋಣ. ಅಂದರೆ ಅದರ ಪ್ರೈಸ್ ವೇರಿಯೇಷನ್ ಆಗ್ತಾ ಇರುತ್ತೆ ನೋಡ್ಬೋದು. ಈಗ 14,400 ರೂಪಾಯಿ ನಿಮಗೆ ಸಿಗುತ್ತೆ ನೀವು ಪೇಷನ್ಸಲ್ಲಿ ಆ ಒಂದು ಕಾಯಿನ್ಸ್ ನೀವು ಕಲೆಕ್ಟ್ ಮಾಡಿದ್ರೆ. ನೀವು ಏನಿದ್ರು 1 ಇಯರ್ 2 ಇಯರ್ ಎಲ್ಲ ವೆಯ್ಟ್ ಮಾಡುವಾಗ ನಿಮಗೆ 20,000 ಅಲ್ಲ, ನಿಮಗೆ ಅದಕ್ಕಿಂತ ಜಾಸ್ತಿನೇ ಕಾಯಿನ್ಸ್ ಆಗುತ್ತೆ. 20,000 ಡಬಲ್ ಕಾಯಿನ್ಸ್ ನಿಮಗೆ ಅಲ್ಲಿ ಕಲೆಕ್ಟ್ ಮಾಡ್ಕೋಬಹುದು. ಸೊ ಆ ಒಂದು ಕಾಯಿನ್ಸ್ನ ಜಸ್ಟ್ ಈಗ 20,000 ಇಷ್ಟು ಅಮೌಂಟ್ ಹೇಳ್ತಿರೋದು, ನಿಮಗೆ ಜಾಸ್ತಿ ಕಲೆಕ್ಟ್ ಮಾಡಿದ್ರೆ ಇನ್ನೂ ಕೂಡ ಅಮೌಂಟ್ ಬರುತ್ತೆ. ಸೊ ನೀವು ನೆನ್ಪಿಟ್ಕೊಳ್ಳಿ, ನೀವು ಪೇಷನ್ಸಲ್ಲಿ ಅದು ಕಾಯಿನ್ ಕಲೆಕ್ಟ್ ಮಾಡ್ಕೊಂಡಿದ್ರೆ ನಿಮಗೆ ಇಷ್ಟು ಅಮೌಂಟ್ ಬಂದೇ ಬರುತ್ತೆ. ಇಟ್ಸ್ ಇದು 100% ಗ್ಯಾರಂಟಿ. ಓಕೆ, ಇದು $0.1 ತಿಂಗ್ ಬಂದರೆ, ಓಕೆ $0.09 ಬಂದರೆ, ಇನ್ ಕೇಸ್ ಅದು $0.1 ಬಂದ್ರೂ ನಿಮಗೆ ಒಂದು ಒಳ್ಳೆ ಪ್ರಾಫಿಟ್ ಇದರಲ್ಲಿ ನಿಮಗೆ ಸಿಗುತ್ತೆ. ಓಕೆ ಗೈಸ್, ಸೊ ಅದಕ್ಕೆ ನೀವು ಕರೆಕ್ಟಾಗಿ ಈ ಒಂದು ಕಾಯಿನ್ಸ್ನ ಮರೆಯದೆ ಮೈನ್ ಮಾಡ್ತಾ ಇರಿ. ಸೊ ನಿಮಗೆ ಒಂದು ಟಿಪ್ಸ್ ಹೇಳ್ಬೇಕಂತ ಹೇಳಿದ್ರೆ, ಈಗ ನಿಮ್ಗೆ ಮರ್ತೋಗುತ್ತೆ ಕಾಯಿನ್ಸ್ನ ವೀಕ್ಲಿ ಅರ್ನ್ ಮಾಡ್ಕಂತ ಹೇಳಿದ್ರೆ, ನಿಮ್ಮ ಫೋನಲ್ಲಿ ಅಲಾರಾಮ್ ಇದ್ದೇ ಇರುತ್ತಲ್ಲ, ಆ ಒಂದು ಅಲಾರಾಮ್ನ ಸೆಟ್ ಮಾಡ್ಕೊಳ್ಳಿ. ಸೊ ಈಗ ಇವತ್ತು ನೀವು 10 ಗಂಟೆಗೆ ಮೈನ್ ಸ್ಟಾರ್ಟ್ ಮಾಡೋದಾದರೆ, ಸೊ ನೆಕ್ಸ್ಟ್ ಅಂದರೆ ಸಂಡೇ, ಸೊ ಇವತ್ತು ಸಂಡೇ ಆಗಿದರೆ ಸಂಡೇಗೆ ಆ ಒಂದು 10:00 ನೀವು ಸ್ಟಾರ್ಟ್ ಮಾಡೋದಾದರೆ, ಈಗ 10:00 ಅಂತ ಅಲಾರಾಮ್ ಇಟ್ಟು ನೆಕ್ಸ್ಟ್ ಅದರಲ್ಲಿ ರಿಪೀಟ್ ಟೈಮ್ಸ್ ಇದೆ, ಅದರಲ್ಲಿ ನೀವು ಸಂಡೇ ಅಂತ ಮಾತಾಡಿ ನಿಮಗೆ ಭಾನುವಾರ ಆಗುವಾಗ ಮಾತ್ರ ಆ ಒಂದು ಅಲಾರಾಮ್ ಹೊಡೆಯುತ್ತೆ. ಸೊ ಓಕೆ, ಸೊ ಈ ರೀತಿಯಾಗಿ ನಿಮಗೆ ಅದು ನೆನ್ಪಿಟ್ಕೋಬೋದು, ಜಸ್ಟ್ ಒಂದು ಟಿಪ್ಸ್ ಅಷ್ಟೇ. ಸೊ ನಿಮ್ಗೆ ಬೇಕಿದ್ರೆ ಯೂಸ್ ಮಾಡ್ಕೊಳ್ಳಿ. ಈಗ ಸಿಗ ಇದು ಯಾವ ರೀತಿಯಾಗಿ ಈ ಒಂದು ಕಾಯಿನ್ನ ಈಗ ವಿತ್ಡ್ರಾಲ್ ಮಾಡುವಂತೆ ಜಸ್ಟ್ ನಿಮಗೆ ಸಿಂಪಲ್ ಆಗಿ ತೋರಿಸ್ತೀನಿ. ಸೊ ನನ್ನ ಒಂದು ವ್ಯಾಲೆಟಲ್ಲಿ 20,000 ಕಾಯಿನ್ಸ್ ಆಗಿದೆ. ಜಸ್ಟ್ ಫುಲ್ ಡೀಟೇಲ್ ಆಗಿ ಯಾವ ರೀತಿಯಾಗಿ ಒಂದು ವಿತ್ಡ್ರಾಲ್ ಆಗೋದನ್ನ ನಿಮಗೆ ತೋರಿಸ್ತೀನಿ. ಈಗ ಜಸ್ಟ್ ನಿಮಗೊಂದು ಗೊತ್ತಿರಲಿಕ್ಕೆ ವಿತ್ಡ್ರಾಲ್ ಆಗುತ್ತೆ ಅಂತ ಗೊತ್ತಿರಲಿಕ್ಕೆ ನಿಮಗೆ ಜಸ್ಟ್ ತೋರಿಸ್ತೀನಿ ನೋಡಿ. ಈಗ ನೋಡ್ಬೋದು, ಈಗ ಇದು ಈ ಒಂದು ಎಕ್ಸ್ಚೇಂಜಲ್ಲಿ ಆ ಒಂದು ಕಾಯಿನು ಲಿಸ್ಟೆಡ್ ಆಗಿದೆ ನಿಮ್ಗೆ ತೋರಿಸ್ತೀನಿ ನೋಡಿ. ಕೆಳಗಡೆ ಎಕ್ಸ್ಚೇಂಜ್ ಮೇಲೆ ಕ್ಲಿಕ್ ಮಾಡೋದು, ಮೇಲೆ ಸರ್ಚ್ ಬಾರಿಗೆ ಹೋಗಿ
PHT ಅಂತ ಎಂಟರ್ ಮಾಡಿದ ತಕ್ಷಣ ನೋಡಿ ಫಸ್ಟಿಗೆ ಬಂದ ಕಾಯಿನ್. ಸೊ ನೋಡ್ಬೋದು ಈಗ ಇದ್ರ ವ್ಯಾಲ್ಯೂ ಬಂದಿತ್ತು 0.0003 ಇದೆ, ಅವಾಗ ನೋಡಿದ್ದೆ ನಾವು. ಓಕೆ, ಈ ಒಂದು ಕಾಯಿನ ಈಗ ಲಿಸ್ಟೆಡ್ ಆಗಿದೆ ಅಂತ ಇದೆ, ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. PHT ಬಾರ್ USDT ಪೇರಲ್ಲಿ ಲಿಸ್ಟೆಡ್ ಆಗಿದೆ. ಓಕೆ, ನೆಕ್ಸ್ಟ್ ಇದು ಯಾವ ರೀತಿ ವಿತ್ಡ್ರಾಲ್ ಮಾಡು ಅಂತ ಹೇಳಿದರೆ, ಸೊ ಬ್ಯಾಕ್ ಬಂದು ಇಲ್ಲಿ ನೋಡ್ಬೋದು ಫೋರ್ತ್ ಒನ್ ಆಪ್ಷನ್ ನೋಡಿ ಕೆಳಗಡೆ ವ್ಯಾಲೆಟ್ ಅಂತಿದೆ, ಆ ವ್ಯಾಲೆಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ಸರ್ಚ್ ಬಾರಲ್ಲಿ ಇಲ್ಲಿ PHT ಅಂತ ಎಂಟರ್ ಮಾಡ್ಕೊಡಿ. ನೆಕ್ಸ್ಟ್ ಅದನ್ನು ಓಪನ್ ಮಾಡ್ಕೊಡಿ. ಸೊ ಇಲ್ಲಿ ಓಪನ್ ಮಾಡಿದ್ರೆ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ನೆಕ್ಸ್ಟ್ ಕೆಳಗಡೆ ಬಂದರೆ ಇಲ್ಲಿ ಡೆಪಾಸಿಟ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ, ಆ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡ್ಕೊಡಿ. ಅದ್ರ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ಆ ಒಂದು ನಿಮಗೆ ರಿಸೀವ್ ಮಾಡುವ ಒಂದು ಅಮೌಂಟ್ ರಿಸೀವ್ ಮಾಡೋ ಅಡ್ರೆಸ್ ಮೇಲೆ ತೋರಿಸಿದೆ ನೋಡಿ. ಸೊ ಇದ್ರ ಮೇಲೆ ಇದೆಲ್ಲ, ಸೊ ಇಲ್ಲಿ ನೋಡ್ಬೋದು ರೈಟ್ ಸೈಡಲ್ಲಿ ಕಾಪಿ ಅನ್ನೋ ಐಕಾನ್ ಇದೆ, ಅಲ್ಲಿ ಕಾಪಿ ಮೇಲೆ ಕ್ಲಿಕ್ ಮಾಡಿದ್ರೆ ಆ ಒಂದು ಕೋಡ್ ಕಾಪಿ ಆಗುತ್ತೆ. ನೆಕ್ಸ್ಟ್ ಡೈರೆಕ್ಟಾಗಿ ಆ ಒಂದು ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಈ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ಮೇಲ್ಗಡೆ ವಿತ್ಡ್ರಾಲ್ ಅಂತೀಯಲ್ಲ, ಈ ವಿತ್ಡ್ರಾಲ್ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನಿಮಗೆ ಎಂಟರ್ PHT ಅಡ್ರೆಸ್ ಅಂತ ತೋರಿಸುತ್ತೆ, ಅಲ್ಲಿ ನೀವು ಅಲ್ಲಿ ಕಾಪಿ ಮಾಡ್ತಿರಲ್ಲ ಆ ಒಂದು PHT ಅಡ್ರೆಸ್ನ ಇಲ್ಲಿ ಪೇಸ್ಟ್ ಮಾಡಬೇಕು. ನೆಕ್ಸ್ಟ್ ನಿಮ್ಮೊಂದು ವ್ಯಾಲೆಟಲ್ಲಿ 20,000 ಕಾಯಿನ್ಸ್ ಇದ್ದರೆ ಇಲ್ಲಿ ಕೆಳಗಡೆ 20,000 ಅಂತ ಎಂಟರ್ ಮಾಡಿಕೊಟ್ಟು ಕೆಳಗಡೆ ವಿತ್ಡ್ರಾಲ್ ಮೇಲೆ ಕ್ಲಿಕ್ ಮಾಡಿದ್ರೆ ವಿದಿನ್ 24 hours ಆ ಒಂದು ವ್ಯಾಲೆಟ್ಗೆ ಆ ಒಂದು ಕಾಯಿನ್ ವಿತ್ಡ್ರಾಲ್ ಆಗುತ್ತೆ. ಓಕೆ, ಸೊ ನೋಡಲ್ಲ ಗೈಸ್, ಸೊ ಈ ರೀತಿಯಾಗಿ ನಿಮಗೆ ಫ್ರೀಯಾಗಿ ನಾನು ಹೇಳಿರೋ ಒಂದು ಅಷ್ಟೊಂದು ಅಮೌಂಟ್ ನೀವು ಅರ್ನ್ ಮಾಡ್ಕೋಬಹುದು. ಸೊ ಅದಕ್ಕೆ ಫಸ್ಟ್ ಬೇಕಾಗಿರೋದು ಅವಾಗ ಹೇಳ್ದಂಗೆ ಪೇಷನ್ಸ್. ನೀವು ಪೇಷನ್ಸ್ ಇದ್ರೆ ಇನ್ನೊಂದು ಒಂದು ಎರಡು ವರ್ಷದಲ್ಲೇ ನಿಮಗೆ ಒಂದು ಇಷ್ಟೊಂದು ಅಮೌಂಟ್ ಅರ್ನ್ ಮಾಡ್ಕೋಬಹುದು. ಸೊ ಏನಿಲ್ಲ, ನಿಮ್ಗೆ ಜಾಸ್ತಿ ಕೆಲಸ ಏನಿಲ್ಲ, ವೀಕ್ಲಿ ಜಸ್ಟ್ 2 minutes ಸ್ಪೆಂಡ್ ಮಾಡಿದ್ರೆ ಸಾಕು. ಈ ವಿಡಿಯೋ ನಿಮ್ ಇಷ್ಟ ಆದ್ರೆ ಲೈಕ್ ಮಾಡಿ. ಅದೇ ರೀತಿಯಾಗಿ ಪ್ರಿವಿಯಸ್ ಆಗಿ ನಾನು ಹಲವಾರು ಒಂದು ವಿಡಿಯೋ ಮಾಡಿದೀನಿ ಕ್ರಿಪ್ಟೋ ಕರೆನ್ಸಿ ಅರ್ನ್ ಮಾಡೋದು, ಅದೇ ರೀತಿ ಬೇರೆ ರೀತಿಯ ಒಂದು ಅರ್ನಿಂಗ್ ಮಾಡುವ ಒಂದು ವಿಡಿಯೋ ಮಾಡಿದೀನಿ. ಆ ವಿಡಿಯೋದ ಒಂದು ಆ ವಿಡಿಯೋ ಪ್ಲೇಲಿಸ್ಟ್ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಬೇಕಿದ್ದವರು ಆ ಒಂದು ಪ್ಲೇಲಿಸ್ಟ್ ನೋಡ್ಕೊಬಹುದು. ಅದೇ ರೀತಿಯಾಗಿ ಒಂದು ಅಪ್ಲೋಡ್ ಮಾಡುವಂತಹ ಪ್ರತಿಯೊಂದು ಮನಿ ಅರ್ನಿಂಗ್ ವಿಡಿಯೋನ ನಿಮಗೆ ಬೇಕಿದ್ರೆ ಇವಾಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.